ನಮಸ್ಕಾರ ಸ್ನೇಹಿತರೆ, ಇವತ್ತಿನ ರೆಸಿಪಿ ತೋರಿಸ್ತಾ ಇರೋದು ಅಲ್ಸಂದಿ ಕಾಳು ಸಾರನ್ನು ತೋರಿಸ್ತಾ ಇದ್ದೀನಿ. ಇದು ಅನ್ನಕ್ಕೆ ಮುದ್ದೆಗೆ ಹಾಗೆ ಮಾರ್ನಿಂಗ್ ಟೈಮ್ ಮಾಡ್ಕೊಂಡ್ರೆ ಚಪಾತಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅಲ್ಸಂದೆ ಕಾಳು ಸಾರು ರೆಡಿಯಾಗಿದೆ. ಜೊತೆಗೆ ಬದನೆಕಾಯಿ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಅನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ನಾನು ಹೇಳೋ ಮೆಥಡಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಮೊದಲೇದಾಗಿ ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಅಲ್ಸಂದಿ ಕಾಳು. ಅದಕ್ಕಿಂತ ಮುಂಚೆ ಒಂದೆರಡು ನಿಮಿಷ ಹುರ್ಕೊಳ್ಳಿ ಅಲ್ಸಂದಿ ಕಾಳನ್ನ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಅಲ್ಸಂದಿ ಕಾಳನ್ನ ಕುಕ್ಕರ್ನಲ್ಲಿ, ಯಾವ ಕುಕ್ಕರ್ನಲ್ಲಿ ಕೂಗಿಸ್ತೀವೋ ಅದೇ ಕುಕ್ಕರ್ನಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡ ನಂತರ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಬಿಟ್ಟು 1/4 ಟೀಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು, ನೀರು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಕುಕ್ಕರ್ನ ಮುಚ್ತಾ ಇದ್ದೀನಿ. ಮುಚ್ಚಿಬಿಟ್ಟು 2 ಕೂಗನ್ನ ಕೂಗಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ನಲ್ಲಿ. ನೀವು 2 ವಿಷಿಲ್ ಆದರೂ ಮಾಡ್ಕೊಳ್ಳಿ, 3 ವಿಷಿಲ್ ಆದರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಸಾಫ್ಟಾಗಿ ಬೇಯಬೇಕು ಅಲ್ಸಂದಿ ಕಾಳು ಆ ರೀತಿ. ನಂತರ ಒಗ್ಗರಣೆ ಮಾಡ್ಕೊಳ್ಳೋಣ ಸಾರಿಗೆ. ಒಂದು ಕಡಾಯಿನಲ್ಲಿ 2 ಟೀಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ 1/2 ಟೀಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಸಾಸಿವೆ ಜೀರಿಗೆ ಚಿಟಪಟ ಆದ ನಂತರ 1 ದಪ್ಪ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ 1 ಹಸಿಮೆಣ್ಸಿನ್ಕಾಯನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಉದ್ದುದ್ದಕ್ಕೆ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ರೀತಿಯಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ನಂತರ 2 ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಹುಣಸೆಹಣ್ಣೇನು ಹಾಕ್ತಾ ಇಲ್ಲ, ಆದ್ದರಿಂದ 2 ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಟೊಮ್ಯಾಟೋನೂ ಸಹ ಚೆನ್ನಾಗಿ ಸಾಫ್ಟಾಗಿ ಬೇಯೋ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಟೊಮ್ಯಾಟೊ ಸಾಫ್ಟ್ ಆಗಬೇಕಂದ್ರೆ 1 ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಸಾಫ್ಟಾಗಿ ಬೇಗನೆ ಫ್ರೈ ಆಗುತ್ತೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಒಗ್ಗರಣೆಯಲ್ಲಿ. ನೋಡಿ, ಈ ರೀತಿ ಸಾಲ್ಟ್ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಬದನೆಕಾಯಿನ 1 ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ಬದನೆಕಾಯಿನ ಯೂಸ್ ಮಾಡ್ಕೊಳ್ಳಿ. ನಾನು 1 ಬದನೆಕಾಯಿನ ಉದ್ದಕ್ಕೆ ಕಟ್ ಮಾಡ್ಕೊಂಬಿಟ್ಟು ವಾಶ್ ಮಾಡ್ಕೊಂಬಿಟ್ಟು ಒಗ್ಗರಣೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬದನೆಕಾಯಿ ಫ್ರೈ ಮಾಡೋದ್ರಿಂದ ಸಾಂಬಾರ್ನಲ್ಲಿ ಒಳ್ಳೆ ಟೇಸ್ಟ್ ಇರುತ್ತೆ. ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಆಗಬೇಕು ಬದನೆಕಾಯಿಗಳು. ನೆಕ್ಸ್ಟು ಅಲ್ಸಂದೆ ಕಾಳು ನೋಡ್ಬೋದು, ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ನಾನು ಸ್ವಲ್ಪ ಇಲ್ಲಿ ಕಟ್ಟನ್ನು ಸೈಡ್ಗೆ ತೆಗೆದಿಟ್ಟಿದ್ದೀನಿ. ನಂತರ ಒಗ್ಗರಣೆಗೆ ಅಚ್ಚಕಾರದ ಪುಡಿ 1 ಟೀಸ್ಪೂನು, ಸಾಂಬಾರು ಪೌಡ್ರು 1 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆನಲ್ಲೇ. ನಂತರ ಬೆಂದಿರುವಂತಹ ಅಲ್ಸಂದಿ ಕಾಳನ್ನ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ನೋಡ್ಬೋದು, ನಾನಿಲ್ಲಿ ಸ್ವಲ್ಪ ಅಲ್ಸಂದಿ ಕಾಳು ಬೇಯಿಸುವಾಗ ನೀರನ್ನ ತೆಗೆದಿಟ್ಟಿದ್ದೀನಿ. ಏನಕ್ಕೆ ಅಂದರೆ ಅಲ್ಸಂದೆ ಕಾಳು ಒಗ್ಗರಣೆ ಜೊತೆಗೆ ಉಪ್ಪು ಖಾರ ಎಲ್ಲ ಹೀರ್ಕೊಳ್ಳಿ ಅಂದ್ಬಿಟ್ಟು ಈ ರೀತಿ ಅಲ್ಸಂದೆ ಕಾಳು ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1.5-2 ಸೆಕೆಂಡು ಬೇಯಿಸ್ಕೊಳ್ಳಿ ಇದೇ ರೀತಿ. ನಂತರ ಇದಕ್ಕೆ 1/4 ಟೀಸ್ಪೂನಷ್ಟು ಅರಶಿನ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಇನ್ನೂ ನೀರು ಹಾಕಿಲ್ಲ, ಹೀಗೆ ಬೇಯಿಸ್ಕೊಂಡಿದ್ದೀನಿ. ನಂತರ ಮಿಕ್ಸರ್ ಜಾರಲ್ಲಿ ಹಸಿ ತೆಂಗಿನಕಾಯಿ ತುರಿನ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರುವಂತಹ ತೆಂಗಿನಕಾಯಿ ಪೇಸ್ಟನ್ನು ಈ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಈ ರೀತಿ ತೆಂಗಿನಕಾಯಿ ಪೇಸ್ಟ್ ಹಾಕ್ಕೊಳ್ಳೋದ್ರಿಂದ ಸಾರಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ನಂತರ ಅಲ್ಸಂದಿ ಕಾಳೇನು ಕಟ್ಟು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಈ ಹಂತದಲ್ಲಿ ಬಳಸ್ತಾ ಇದ್ದೀನಿ. ನೋಡ್ಬೋದು, ಇವಾಗ ಹಾಕಿದ್ದೀನಿ. ಹಾಕ್ಬಿಟ್ಟು ಇನ್ನೂ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಥಿಕ್ನೆಸ್ ನೋಡ್ಕೊಂಬಿಟ್ಟು ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಥವಾ ಗಟ್ಟಿಯಾಗಿ ಬೇಕೋ ಸಾಂಬಾರು ಆ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರನ್ನ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕುದಿತಾ ಇದೆ ಸಾಂಬಾರು. ಈ ರೀತಿ ಕುದಿತಾ ಇರುವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಅಲ್ಸಂದಿ ಕಾಳು ಸಾಂಬಾರು ರೆಡಿಯಾಗುತ್ತೆ. ನೋಡ್ಬೋದು, ಅಲ್ಸಂದಿ ಕಾಳು ಬೆಂದಿರುತ್ತೆ ಒಗ್ಗರಣೆಯಲ್ಲಿ, ಬದನೆಕಾಯಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ 1-3 ನಿಮಿಷ ಕುದಿಸ್ಬಿಟ್ರೆ ಈಸಿಯಾಗಿ ಬೇಗನೆ ಸಾಂಬಾರು ರೆಡಿಯಾಗುತ್ತೆ ಅಲ್ಸಂದಿ ಕಾಳು ಸಾಂಬಾರು. ನೋಡ್ಬೋದು ಎಷ್ಟು ಚೆನ್ನಾಗಿ ಕುದ್ದಿದೆ. ನೋಡಿ, ಈ ರೀತಿ ಸಾಂಬಾರು ಮಾಡಿದ್ರೆ ಮಧ್ಯಾಹ್ನ ಊಟಕ್ಕೆ ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲರೂ ಮನೇಲಿ ಇಷ್ಟಪಟ್ಕೊಂಡು ಇನ್ನೂ ಬೇಕು ಅಂತ ಹಾಕ್ಸ್ಕೊಂಡು ತಿಂತಾರೆ. ನೋಡಿದ್ರಲ್ಲ, ನಾನು ಹೇಳಿರೋ ಮೆಥಡಲ್ಲಿ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಲ್ಸಂದೆ ಕಾಳು ಸಾಂಬಾರು. ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ ಮನೆಯಲ್ಲಿ, ಇನ್ನೂ ಬೇಕು ಅಂತ ಹಾಕ್ಸ್ಕೊಂಡು ಆರಾಮಾಗಿ ಊಟ ಮಾಡ್ತಾರೆ, ಇಷ್ಟಪಟ್ಕೊಂಡು ಊಟ ಮಾಡ್ತಾರೆ.
ನೋಡಿದ್ರಲ್ಲ ಅಲ್ಸಂದೆ ಕಾಳು ಸಾರು ಹೇಗೆ ಮಾಡೋದು ಅಂತ. ಖಂಡಿತ ರೆಸಿಪಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಜಿ ಎಸ್ ಅಶ್ವಿನಿ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ, ವಿಡಿಯೋಸ್ಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.